ಶುಭಾಗೆ ಕಾಡುತ್ತಿದೆ ಮನೆ ನೆನಪು. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ದಿನಗಳ ಲೆಕ್ಕಾಚಾರವನ್ನ ಶುಭ ಹಾಕ್ತಾ ಇದ್ದಾರೆ. ಓ, ನಾನು ಬೆಳಗ್ಗೆ ಸಾಂಗ್ ಹಾಕಿದಾಗ ನಾನು ಕನಸು ಕಾಣ್ತಾ ಇದ್ದೆ, ಕಣ್ಣು ಬಿಟ್ಟು ನೋಡಿದಾಗ ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದೀನಾ ಅಂತ ಅನ್ನಿಸ್ತು ಅಂತ ಮಂಜು ಬಳಿ ಶುಭ ಹೇಳ್ಕೊಂಡಿದ್ದಾರೆ. ಎಷ್ಟು ದೂರ ಬಂದಿದ್ದೀವಿ ಈಗ, ನನಗೆ ನಾನು ಫೈನಲ್ ವರೆಗೂ ಇರಬೇಕು ಅಂತ ಅನ್ನಿಸ್ತಿದೆ. ಒಂದು ಮೆಸೇಜ್ ಫೋನ್ ಇಲ್ಲದೆ ಇರೋದು ತುಂಬ ಕಷ್ಟವಾಗಿದೆ ಅಂತ ಶುಭ ಹೇಳಿದ್ದಾರೆ. ಆಗ ಮಂಜು, ನಾವು ಎಷ್ಟು ದೂರದವರೆಗೂ ಬಂದಿದ್ದೇವೆ ಆದರೆ ಫೈನಲ್ ವರೆಗೂ ಇದ್ದು ಇನ್ನೂ ಒಂದು ವಾರ ಇರುವಾಗ ಹೋದರೆ ತುಂಬ ಬೇಜಾರಾಗತ್ತೆ ಅಂತ ಮಂಜು ಹೇಳಿದ. ಆಗ ಅಲ್ಲಿ ಬಂದ ನಿಧಿ ಕೂಡ ಫೈನಲ್ಗೆ ಇರೋದ್ರ ಕುರಿತಾಗಿ ಮಾತನಾಡಿದ್ದಾರೆ. ಮನೆ ಮಂದಿಗೆ ಬಿಗ್ ಬಾಸ್ ಫೈನಲ್ ಕುರಿತಾಗಿ ಚಿಂತೆ ಶುರುವಾಗಿದೆ. ಇಷ್ಟು ದೂರ ಬಂದಿದ್ದೀವಿ, ನಾವೆಲ್ಲ ಅಂತಿಮ ಹಂತದವರೆಗೂ ಇರಬೇಕು ಅನ್ನೋ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಸ್ಪರ್ಧಿಗಳಿಗೆ ಮನೆ ನೆನಪು ಕೂಡ ಕಾಡೋದಕ್ಕೆ ಶುರುವಾಗಿದೆ. ಆದರೆ ನಾವು ಫೈನಲ್ವರೆಗೂ ಇರಬೇಕು ಅನ್ನುವ ಹಂಬಲ ಕೂಡ ಪ್ರತಿಯೊಬ್ಬರಲ್ಲೂ ಇದೆ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ನಾನು ಗೆಲ್ಲಬೇಕು ಅಂತ ಸ್ಪರ್ಧಿಗಳು ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಎಷ್ಟೇ ಸ್ನೇಹ ಪ್ರೀತಿಯಿಂದ ಇದ್ದೇವೆ ಅಂದರೂ ಕೂಡ ಒಳಗೊಳಗೆ ನಾನು ಗೆಲ್ಲಬೇಕು ಅನ್ನೋ ಹಠ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾರು ಬಿಗ್ ಬಾಸ್ ಪಟ್ಟವನ್ನು ಮುಡುಗೇರಿಸಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.